ಹಲೋ ಎವ್ರಿವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಮಾರ್ಕೆಟ್ ಸ್ಟೈಲ್ನಲ್ಲಿ ಖರ್ಜೂರದ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬಾ ಆಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಸೀಡ್ಸನ್ನು ತೆಗ್ದಿರೋ ಅಂತ ಖರ್ಜೂರ ತೊಗೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಬೀಜಗಳಿದ್ದರೆ ಚೆಕ್ ಮಾಡಿಬಿಟ್ಟು ತೆಗೆದುಬಿಡಿ ಸುಮಾರು ಇದು ಒಂದು ಕಪ್ನಷ್ಟು ನಾನಿವಾಗ ತೊಗೊಂಡಿದ್ದೀನಿ ಇದಕ್ಕೆ ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ನಷ್ಟು ನೀರು ಹಾಕೋಬೇಕಾಗತ್ತೆ ಖರ್ಜೂರಕ್ಕೆ ಇವಾಗ ಲಿಟ್ ಕ್ಲೋಸ್ ಮಾಡಿ ಇದನ್ನು ಎರಡು ವಿಷಲ್ ಕುಗಿಸ್ಕೊಳ್ಳೋಣ ನಾವು ಅಷ್ಟರಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಮುಕ್ಕಾಲು ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಿದ್ದೀನಿ ಇದನ್ನು ಸ್ಮೂತಾಗಿ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪನೂ ರಫ್ ಆಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ಇದನ್ನು ಒಂದು ಕಪ್ಗೆ ತೆಗೆದಿಟ್ಕೊಳ್ತಿದ್ದೀನಿ ಇವಾಗ ಎರಡು ವಿಷಲ್ ಕೂಡ ಆಗಿದೆ ಹಾಗೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ ಖರ್ಜೂರ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ನೋಡಿ ಇದೇ ರೀತಿ ಬೆಂದಿರಬೇಕು ಇವಾಗಿದು ತಣ್ಣಗಾಗಲಿ ತಣ್ಗಾದ ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಕಡಾಯಿಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಬಿಟ್ಟು ಸ್ವಲ್ಪ ಅದು ಚಟ್ಪಟ ಅನ್ನೋವರೆಗೆ ಹುರ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗೆಲ್ಲ ಹುರ್ಕೊಂಡು ಒಂದು ಕಪ್ಗೆ ತೆಗೆದಿಟ್ಕೊಂಡ್ಬಿಡಿ ಇವಾಗ ಇದು ಖರ್ಜೂರ ಎಲ್ಲ ತಣ್ಣಗಾಗಿದೆ ಅಂದರೆ ಕಂಪ್ಲೀಟಾಗಿ ತಣ್ಣಗಾಗಬಾರ್ದು ಒಂದು ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದನ್ನು ಈ ರೀತಿ ನೀಟಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಷ್ಟೇ ಸ್ಮೂತಾಗಿರಲಿ ಸ್ವಲ್ಪ ರಫ್ ಆಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ಕಡಾಯಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿಯಾಗೋದಕ್ಕೆ ಇಟ್ಕೊಳ್ತಿದ್ದೀನಿ ಜಸ್ಟ್ ತುಪ್ಪ ಕರಗಿದ್ರೆ ಸಾಕು ತೀರಾ ಹೊಗೆ ಬರೋವರೆಗೂ ಬಿಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ತುಪ್ಪ ಬಿಸಿ ಆಗ್ತಿದ್ದಾಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಖರ್ಜೂರದ ಪೇಸ್ಟನ್ನು ಹಾಕೋಬೇಕು ಹಾಗೆ ಮಿಕ್ಸರ್ ಜಾರ್ಗೆ ಜಸ್ಟು ಒಂದು ಕಾಲು ಕಪ್ನಷ್ಟು ಮಾತ್ರ ನಾನು ನೀರು ಹಾಕಿ ಅದನ್ನು ತೊಳೆದು ಇದಕ್ಕೆ ಹಾಕ್ಕೊಳ್ತಿದ್ದೀನಿ ತೀರ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಬೇಗ ಹದ ಬರೋದಿಲ್ಲ ಇದನ್ನು ಮೊದಲೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಒಣ ಕೊಬ್ಬರಿ ಪೌಡರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೈ ಬಿಡ್ದಾಗೆ ತಿರುಗಿಸ್ಕೊಳ್ತಾ ಇರಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಅದು ತಳ ಬಿಡೋವರೆಗೆ ನಾವು ಇದನ್ನು ಕೈ ಬಿಡ್ದಾಗೆ ತಿರುಗಿಸ್ಕೊಳ್ತಾ ಇರಬೇಕು ಇದನ್ನು ಹೈ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿಟ್ಕೊಂಡೇ ತಿರುಗಿಸ್ಕೊಳ್ಳಿ ಬೇಗ ಹದ ಕೂಡ ಬರುತ್ತೆ ನೋಡಿ ಇವಾಗ ಸುಮಾರಾಗಿ ಒಂದು ಹತ್ತು ನಿಮಿಷ ಆಗಿದೆ ಸ್ವಲ್ಪ ಮಟ್ಟಿಗೆ ಇದು ಗಟ್ಟಿಯಾಗಿದೆ ಇವಾಗ ಇದಕ್ಕೆ ಹುರಿದಿಟ್ಕೊಂಡಂಥ ಗಸಗಸೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು ಇದನ್ನು ಕೈ ಹಾಗೆ ಒಂದು ಏಳರಿಂದ ಎಂಟು ನಿಮಿಷದವರೆಗೆ ಇದನ್ನು ಇದೇ ರೀತಿ ಇರಿ ಇದನ್ನು ಮಧ್ಯ ಮಧ್ಯ ಚೆಕ್ ಮಾಡ್ಕೊಳ್ತಾ ಇರಬೇಕು ಇದರಲ್ಲಿ ಒಂದು ಚೂರು ಹೂರ್ಣನ ನಾನು ಒಂದು ಕಪ್ಗೆ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಹದ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಈ ರೀತಿ ತಿರುಗಿಸಿದ್ರೆ ಅದು ಒಟ್ಟುಗೂಡಿ ಒಂದು ಮುದ್ದೆ ರೀತಿ ಒಟ್ಟುಗೂಡಿ ಬರಬೇಕು ಈ ರೀತಿ ಬಂದರೆ ಇದಾಗಿದೆ ಅಂತ ಅರ್ಥ ಇನ್ನೂ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗಬೇಕಂದ್ರೆ ನೋಡಿ ಈ ರೀತಿ ತಣ್ಣಗಾದ ನಂತರ ಈ ಹೂರಣನ ಈ ರೀತಿ ಕೈನಲ್ಲಿ ಈ ರೀತಿ ಉಂಡೆ ಮಾಡಿದ್ರೆ ಅದು ಒಂದು ಚೂರು ಅಂಟಬಾರ್ದು ಆದರೆ ಅಷ್ಟೇ ಸಾಫ್ಟಾಗಿ ಕೂಡ ಇರಬೇಕು ಈ ರೀತಿ ಬಂದರೆ ಇದಾಗಿದೆ ಅಂತ ಅರ್ಥ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡಿ ತಣ್ಗಾದ ನಂತರ ನಾವು ಹೋಳಿಗೆ ಮಾಡ್ಕೊಳ್ಳೋಣ ಇವಾಗ ಊರ್ನ ಕಂಪ್ಲೀಟಾಗಿ ತಣ್ಣಗಾಗಿದೆ ಈ ರೀತಿ ಉಂಡೆ ಮಾಡಿದ್ರೆ ಅದು ಕೈಗೊಂದು ಚೂರು ಅಂಟಬಾರ್ದು ಆದರೆ ಅದು ಅಷ್ಟೇ ಸಾಫ್ಟಾಗಿರಬೇಕು ನೋಡಿ ಎಷ್ಟು ಸಾಫ್ಟಾಗಿದೆ ಈ ರೀತಿ ಬಂದರೆ ಇದು ಪರ್ಫೆಕ್ಟ್ ಆದ ಹದಕ್ಕೆ ಊರ್ಣ ಬಂದಿದೆ ಅಂತ ಅರ್ಥ ಯಾವುದೇ ಕಾರಣಕ್ಕೂ ಇದಕ್ಕಿಂತ ಗಟ್ಟಿನೂ ಮಾಡ್ಕೋಬೇಡಿ ಇದಕ್ಕಿಂತ ತೆಳುವಾಗಿ ಕೂಡ ಮಾಡ್ಕೋಬಾರ್ದು ಸೊ ಇವಾಗ ಊರ್ಣ ರೆಡಿ ಆಯಿತು ಈ ಕಡೆ ಕಣಕಕ್ಕೆ ನಾನು ಮುಕ್ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಹಾಗೆ ಕಾಲು ಕಪ್ನಷ್ಟು ಚಿರೋಟಿ ರವೆ ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ಕಲಸಿ ಇದನ್ನು ಕುಟ್ಟಾಣಿನಲ್ಲಿ ಕುಟ್ಟಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಕಣಕದ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಸೊ ಲಿಂಕ್ ಚೆಕ್ ಮಾಡಿ ಹೂರ್ಣ ಮತ್ತು ಕಣಕ ಎರಡೂ ಒಂದೇ ಹದ್ದಲ್ಲಿ ಇರಬೇಕು ನೆನಪಿರ್ಲಿ ಇವಾಗ ನಾನಿಲ್ಲಿ ಬಟರ್ ಪೇಪರ್ನ ಇವತ್ತು ಯೂಸ್ ಮಾಡ್ತಿದ್ದೀನಿ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಡಬೇಕು ಮೊದಲು ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈನಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಹೂರ್ಣನ ಈ ರೀತಿ ಉಂಡೆ ಮಾಡಿ ನೀಟಾಗಿ ಫಿಲ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನು ತೆಗೆದುಬಿಡಬೇಕು ಇದನ್ನು ಕೈನಲ್ಲಿ ಈ ರೀತಿ ರೋಲ್ ಮಾಡಿಬಿಟ್ಟು ಫಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನೀವು ಯಾವುದೇ ಹೋಳಿಗೆ ಮಾಡಿದ್ರೂ ಅಷ್ಟೇ ಫಸ್ಟು ಹೂರ್ಣನ ಫಿಲ್ ಮಾಡಿದ ತಕ್ಷಣವೇ ನೀವು ಉಂಡೆ ಮಾಡಿ ಕೈನಲ್ಲಿ ಪ್ರೆಸ್ ಮಾಡಿಬಿಟ್ಟು ಆ ನಂತರ ನೀವು ತಟ್ಕೊಳೋದಾಗ್ಲಿ ಲಟ್ಟಿಸ್ಕೊಳೋದಾಗಲಿ ಮಾಡ್ಕೋಬೇಕಾಗತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಹೂರಣ ಆಗಿ ಸ್ಪ್ರೆಡ್ ಆಗುತ್ತೆ ಈ ಕಡೆ ತವಾ ಕೂಡ ಬ್ಯುಸಿಯಾಗಿದೆ ನಾವು ಬಟರ್ ಪೇಪರ್ ಅಥವಾ ಬಾಳೆ ಎಲೆನ ಯೂಸ್ ಮಾಡೋದ್ರಿಂದ ಹೋಳಿಗೆಗಳು ಸ್ವಲ್ಪನೂ ಕಿತ್ತೋಗ್ದಾಗೆ ತುಂಬಾ ಚೆನ್ನಾಗಿ ಬರ್ತವೆ ಅಷ್ಟೇ ಅಲ್ಲದೆ ತೆಳುವಾಗಿ ಕೂಡ ನಾವು ಹೋಳ್ಗೆಗಳನ್ನ ತಟ್ಕೋಬೋದು ಈ ರೀತಿ ಎರಡೂ ಕಡೆ ಚೆನ್ನಾಗೆಲ್ಲ ಸುಟ್ಕೊಂಡು ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ತಿದ್ದೀನಿ ಖರ್ಜೂರ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹೆಲ್ತ್ ಕಾನ್ಷಿಯಸ್ ಇರೋವಂಥವ್ರು ಅಂದರೆ ಸಕ್ಕರೆ ಬೆಲ್ಲ ತಿನ್ನಲ್ಲ ಅನ್ನೋರು ಖಂಡಿತ ಈ ರೀತಿ ಖರ್ಜೂರದ ಹೋಳಿಗೆನ ಈ ಹಬ್ಬಕ್ಕೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಹಾಗೆ ಇದನ್ನು ತುಪ್ಪದ ಜೊತೆ ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ಆರೋಗ್ಯಕರವಾದ ರುಚಿಯಾದ ಖರ್ಜೂರದ ಹೋಳಿಗೆನ ಹೇಗೆ ಮಾಡೋದಂತ ಮಿಸ್ ಮಾಡ್ಕೊಳ್ಳದೇ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ಮರಿದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರಿದೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್